ಸರ್, ಬೆಂಗಳೂರಿನ ಹೆಚ್ಚೆಲ್ಲ ಹೋಟೆಲ್ ಒಬ್ಬರಲ್ಲಿ ಸ್ಫೋಟ ಆಗಿದೆ, ಅದ್ರ ಬಗ್ಗೆ ತುಂಬ ಮಾಹಿತಿ ಏನು ಇರ್ತಾರೆ? ನನಗಿರೋ ಮಾಹಿತಿ ಪ್ರಕಾರ 12 ಗಂಟೆ, ಸುಮಾರು 12 ಗಂಟೆ ಆದಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ. ಇದು ತನಿಖೆ ನಡೀತಾ ಇದೆ. ಸುಮಾರು 8 ಜನರಿಗೆ ಅಲ್ಲಿ ತಿಂಡಿ ತಿಂದಿದ್ರಲ್ಲ ಹೋಟೆಲ್ನಲ್ಲಿ, ಅವ್ರಿಗೆ ಇಂಜುರಿ ಆಗಿದೆ. ಬಟ್ ಯಾರಿಗೂ ಕೂಡ, ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ. ಇಂಜುರಿ ಅಂತೂ ಆಗಿದೆ, 8 ಜನರಿಗೆ ಇಂಜುರಿ ಆಗಿದೆ. ಅಲ್ಲಿ CCTV ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಅಲ್ಲಿ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ. ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ, ಇಂಪ್ರೂವೈಸ್ಡ್ ಹೈ ಎಕ್ಸ್ಪ್ಲೋಸಿವ್ ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ಇನ್ನೂ ತನಿಖೆ ನಡೀತಾ ಇದೆ. ಅಲ್ಲ, ಗೊತ್ತಿಲ್ವಲ್ಲಪ್ಪ, ಇನ್ನೂ ಅಷ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಎಲ್ಲ ಪೊಲೀಸ್ನವರೆಲ್ಲ ಹೋಗಿದ್ದಾರೆ, ತನಿಖೆ ನಡೀತಾ ಇದೆ. ಹೋಮ್ ಮಿನಿಸ್ಟ್ರಿಗೂ ಹೇಳಿದ್ದೀನಿ ಹೋಗಿ ಅಲ್ಲಿಗೆ. ಸೊ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಏನು. ಭಾರಿ ಪ್ರಮಾಣ ಇಲ್ಲ, ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ಡ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಎಲೆಕ್ಷನ್ ಟೈಮು ಇದೆಲ್ಲ, ಈ ಥರ ಬ್ಲಾಸ್ಟ್ ಅದೆಲ್ಲ ಅಂದಾಗ ಕಾನೂನು ಸುವ್ಯವಸ್ಥೆ ಪ್ರಶ್ನೆಗಳನ್ನ ಜಾಸ್ತಿ ಇಷ್ಟ ಶುರು ಮಾಡ್ತಾರೆ. ಎಲ್ಲ ಕಾಲದಲ್ಲೂ ನಡೆದಿದ್ದಾವೆ ಇದು, ಬಟ್ ನಡೀಬಾರದು, ನಡೀಬಾರದು. ಬಟ್ ನೋಡೋಣ ಅದೇನು ಅಂತ. ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಲಾಸ್ಟು, ಇದರಲ್ಲಿ ನಡೆದಿದ್ದು ಬಿಟ್ಟರೆ ಮಂಗಳೂರಿನಲ್ಲಿ ಆಗಿರೋದು ಬಿಟ್ಟರೆ ಅದು ಸಣ್ಣ ಪ್ರಮಾಣದಲ್ಲಿ ಆಗಿತ್ತು, ಬಿಟ್ಟರೆ ಪುನಃ ಆಗಿರಲಿಲ್ಲ. BJP ಗೌರ್ಮೆಂಟಲ್ಲೇ ಆಗಿದ್ದರು, ಅದು ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ. ಬಟ್ ಯಾರು ಇದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಆಮೇಲೆ ಕಠಿಣವಾದಂಥ ಕ್ರಮ ತೆಗೆದು. ಸರ್, ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗ್ಬಿಡುತ್ತೆ, ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್, ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ, ರಾಜಕಾರಣ ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೀರಾ ಸರ್? ಇಲ್ಲ, ರಾಜಕಾರಣ ಮಾಡಬಾರ್ದು. ಈಗ ಬ್ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ, ಅದರಲ್ಲಿ ರಾಜಕೀಯ ಏನು? ನಾನು ಎಲ್ಲ ಕೋಆಪ್ರೇಟ್ ಮಾಡಬೇಕು. ಬಟ್ ಇದನ್ನು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ, ಕಠಿಣವಾದಂಥ ಕ್ರಮ ತಗೋಬೇಕು ಕಾನೂನು. ಇಲ್ಲ, ಗೊತ್ತಾಗಲಪ್ಪ, ಏನು ಇನ್ನೂ ಗೊತ್ತಿಲ್ವಲ್ಲಯ್ಯ. ಈಗ ನನಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಅಷ್ಟೇ ಮಾಹಿತಿ ಬಂದಿರೋದು. ಪೊಲೀಸ್ನವ್ರ ಜೊತೆ ಮಾತಾಡಿದೆ, ಈಗ ಪೊಲೀಸ್ನವರು ಈ ಥರ ನಾವು ತನಿಖೆ ಮಾಡ್ತಾ ಇದ್ದೀವಿ ಸರ್, ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ. ಒಂದು ಚಿಕ್ಕ ಬ್ಯಾಗ್ ಇಟ್ಟಿದ್ದರು ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅಲ್ಲಿ ಕ್ಯಾಶಿಯರ್ ಇದ್ನೆಲ್ಲ ಅವನು ಎಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವನು ಕ್ಯಾಶಿಯರ್ ಹತ್ರ ಹೋಗಿ ಬಿಲ್ ತಗೊಂಡು ಎಂಥದ್ದು ಟೋಕನ್ ತಗೊಂಡು ಅಲ್ಲಿ ಹೋಗಿ ತಿಂಡಿ ತಿಂದಿಲ್ಲ, ಅಲ್ಲಿ ಬ್ಯಾಗ್ ಇಟ್ಟು ಬಂದಿದ್ದಾರೆ. ನೋಡೋಣ ಅದು ಏನು ಅಂತ ಗೊತ್ತಿಲ್ಲ ನನಗೆ. ಈಗ ಹೋಮ್ ಮಿನಿಸ್ಟರ್ ಬರಲಿಲ್ಲ ಸರ್, ಈಗ ಅಲ್ಲಿ ಸರ್ ಅಲ್ಲಿ ಅಂದರೆ ಇಲ್ಲಿ ಫಾರಿನರ್ಸ್ ಯಾರಿದ್ದ ಪರ್ಟಿಕ್ಯುಲರ್ ಆಗಿ ಯಾರನ್ನ ಟಾರ್ಗೆಟ್ ಮಾಡಿದ್ದ ಆ ಥರದ್ದು ಏನಾದರೂ ವಿಚಾರಗಳಿದೆಯಾ ಸರ್ ಅಲ್ಲಿ? ಇಲ್ಲಪ್ಪ, ಏನು ಗೊತ್ತಾಗಿಲ್ಲರಿ, ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಪುನಃ ಮಾತಾಡ್ತೀನಿ, ನಾವು ಏನು ಡೆವಲಪ್ಮೆಂಟ್ ಇದ್ರೆ ಮಾತಾಡುವ ಅಂತ ಹೇಳಿದ್ದೀನಿ ಕಮಿಷನರಿಗೆ. ಸರ್, ಈಗ ಪೂರ್ಣ ಮಾಹಿತಿ ಸಿಕ್ಕಿದ್ಮೇಲೆ ಮತ್ತೆ ಹೇಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.